ಈ ಭಾಗದ ಎಲ್ಲ ಯುವಕರು ಮತ್ತು ಅನೇಕ ಹಿರಿಯರು ನಾಳಿನ ಧರ್ಮ ಜಯಂತಿಯ ಅಂಗವಾಗಿ ಮಾಲಾಧಾರ ಮಾಡಿಕೊಂಡು ಈಗಾಗಲೇ ನಾಲ್ಕು ದಿನಗಳಿಂದ ಮಾಲಾಧಾರ ಮಾಡಿ ಮನಸ್ಸಿನ ಭಾವನೆಗಳನ್ನು ಕತ್ತಿಕೊಂಡು ಇವತ್ತು ಹನುಮನ ಸನ್ನಿಧಿಗೆ ಹೋಗಲಿಕ್ಕೆ ತಯಾರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮ ಅಂದ್ರೆ ಗಂಗಾವತಿ ಈ ಪವಿತ್ರ ಸ್ಥಾನದಿಂದ ಪಾದಯಾತ್ರೆ ಮೂಲಕ ಹನುಮನ ಜನ್ಮಸ್ಥಳಕ್ಕೆ ಮುಟ್ಟತಕ್ಕಂಥ ಒಂದು ಕಾರ್ಯಕ್ರಮ. ಹೆಸರು ಮತ್ತು ಕೀರ್ತಿಯನ್ನ ತರ್ತಕ್ಕಂಥ ಪುಣ್ಯ ಸ್ಥಳವನ್ನು ಪಡೆದಿರ್ತಕ್ಕಂಥವ್ರು ನಾವು ಧನ್ಯರು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥ ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂಥ ಹನುಮನ ನಾಡಿನಲ್ಲಿ ನಾವು ಇದೀವಿ, ಹನುಮನ ನಾಡಿನಲ್ಲಿ ನಾವು ಬೆಳೀತಾ ಇದ್ದೀವಿ, ಹನುಮನ ನಾಡ ಓಡಾಡಿರ್ತಕ್ಕಂಥ ಜಾಗದಲ್ಲಿ ಉಸಿರಾಡ್ತಾ ಇದ್ದೀವಿ. ನಮ್ಮಲ್ಲಿ ಧರ್ಮ ಜಾತಿ ಯಾವುದೇ ಇದ್ದರೂ ಈ ಭಾಗದ ನಾವೆಲ್ಲರೂ ಒಗ್ಗಟ್ಟಾಗಿ ಒಂದಾಗಿ ಬೆಳೀತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಒಂದು ಕಡೆ ಈಗಾಗಲೇ ನಮ್ಮ ನಾಯಕರು ಹೇಳಿದ್ದಾರೆ, ಈ ಬೇರೆಯವರೆಲ್ಲರೂ ಕೇಸರಿ ಬಣ್ಣ ಕೇಸರಿ ಬಣ್ಣ ಅಂತ ಹೇಳಿ ಆ ಕೇಸರಿ ಬಣ್ಣಕ್ಕೆ ಒಂಥರ ಎಲ್ಲರ ಮನಸ್ಸಿನಿಂದ ದೂರ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಈ ಬಣ್ಣ ಏನಿದೆಯಲ್ಲ ಯಾರಿಗೋಸ್ಕರ ಅಲ್ಲ, ಎಲ್ಲರಿಗೋಸ್ಕರ ಬಣ್ಣ ಕೇಸರಿ ಬಣ್ಣ. ಇವತ್ತು ಬಂದಲೇ ನಾನು ಸಹಿತ ಹಾಕ್ತೀನಿ, ಯಾವುದೇ ಬಣ್ಣ ಯಾರಾದರೂ ಸಹಿತ ಅದು ಧರಿಸ್ಬಹುದು ಹಾಕೋಬಹುದು, ಹಾಕೊಳ್ಳಿಕ್ಕೆ ಏನು ತೊಂದರೆ ಇಲ್ಲ. ಆದರೆ ಕೆಲವು ವ್ಯಕ್ತಿಗಳು ಬೇಕಂತೇಳಿ ಕೇಸರಿ ಅಂದ ತಕ್ಷಣ ಅದು ಬೇರೆನೆ ಅಂತೇಳಿ ಬಿಂಬಿಸಿ ನಮ್ಮ ಇಡೀ ದೇಶದ ಜನರ ಒಂದು ಮನಸ್ಸಿನಲ್ಲಿ ವಿಚಿತ್ರ ಭಾವನೆಗಳು ಬರುವಂತೆ ಪ್ರಯತ್ನ ಮಾಡ್ತಾರೆ. ಅದು ನಮ್ಮ ದೇಶಕ್ಕೇನಪ್ಪ ಅಂದರೆ ತೊಂದರೆ ಆಗುತ್ತೆ, ನಮ್ಮ ದೇಶದ ಜನತೆಗೆ ತೊಂದರೆ ಆಗುತ್ತೆ. ಯಾಕಂದ್ರೆ ನಾವೆಲ್ಲರೂ ಮಾನವೀಯತೆಯಿಂದ ಬಾಳಿ ಹೋಗಬೇಕಾಗಿದೆ. ಇವತ್ತು ಶಿವರಾಜ್ ತಂಗಡಿಯವರು ಅವ್ರ ಜೊತೆಗೆ ಬಂದಿರ್ತಕ್ಕಂಥ ಅನೇಕ ಹನುಮಾನಧಾರಿಗಳು ಏನಿದ್ದಾರೆ ನಮ್ಮ ಸ್ನೇಹಿತರಿಗೆಲ್ಲ, ಇವರು ಸುಮಾರು 5ನೇ ದಿವಸದಿಂದ ಮಾಲಾರವನ್ನು ಹಾಕಿಕೊಂಡು ಇವತ್ತು ಮಡಿ ನೆರೆದು ದೇವಸ್ಥಾನದಲ್ಲಿ ಊಟ ಮಾಡಿ ದೇವಸ್ಥಾನದಲ್ಲಿ ಮಲ್ಕೊಂಡು ಯಾರಿಗೋಸ್ಕರ ಇವರೆಲ್ಲ ಮಾಡ್ತಾ ಇದ್ದಾರೆ, ಮಾನವ ಕುಲಕ್ಕೋಸ್ಕರ ಮಾಡ್ತಾರೆ. ನಾವು ಟಿವಿಯಲ್ಲಿ ಬರೆದಂತ ಅನೇಕ ಕೆಲವೊಂದು ವಿಷಯಗಳನ್ನು ನೋಡುವಂತ ಸಮಯದಲ್ಲಿ ಈ ಬಣ್ಣ ಅಂದ್ರೆ ಹೆದರಿಕೆ ಆಗಿತ್ತು. ಈ ಬಣ್ಣ ಏನಪ್ಪ ಇದು ಹೆದರಿಕೆ ಆಗ್ಬಿಟ್ಟಿತ್ತು ನಮಗೆ. ಆದ್ರೆ ಇಲ್ಲಿ ಬಂದು ನೋಡುವಾಗ ನಾನು ಈ ಬಣ್ಣ ತೊಡ್ಕೊಂಡೆ ಅಲ್ಲ, ಅದಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಅನ್ಸಾರಿ ಸರ್ ಹೇಳಿದ ಹಾಗೆ ನಮ್ಮ ಸಾಯಂದ್ರ ಹೇಳಿದರು, ಶಿವರಾಮೇಗೌಡರು ಹೇಳಿದರು ಏನಂತ ಹೇಳಿದ್ರೆ ಇದು ಯಾರ ಸ್ವತ್ತು ಅಲ್ಲ ಅಂತ. ನಮ್ಮ ಭಾರತ ದೇಶದ ಆ ಒಂದು ಫ್ಲ್ಯಾಗ್ನಲ್ಲಿ ಧ್ವಜದಲ್ಲಿ ಕೇಸರಿ ಬಿಳಿ ಹಸಿರು ಇದೆ. ಕೇಸರಿ ಅನ್ನುವಂಥದ್ದು ಸ್ಟ್ರೆಂತ್ ಆ್ಯಂಡ್ ಇಮ್ಯೂನಿಟಿಗೆ ಒಂದು ಸೂಚನೆ, ಅಂದರೆ ಭಾವೈಕ್ಯತೆ ಮತ್ತು ಶಕ್ತಿಗೆ ಸೂಚನೆ ಎಂಬುದಾಗಿ, ಬಿಳಿ ಅನ್ನುವಂಥದ್ದು ಶಾಂತಿಗೆ ಸೂಚನೆ, ಹಸಿರು ಅನ್ನುವಂಥದ್ದು ಸಮೃದ್ಧಿಗೆ ಫರ್ಟಿಲಿಟಿಗೆ ಸೂಚನೆ. ಅಂತ ಒಂದು ಶ್ರೇಷ್ಠವಾದಂತಹ ಒಂದು ಧ್ವಜವನ್ನ ನಾವು ಯಾವಾಗಲೂ ಹೆಮ್ಮೆಯಿಂದ ಹಿಡಿಯುವಂತ ಭಾರತೀಯರು. ಅಯ್ಯ ಹೀಗೆ ಶಿವರಾಜ ತಂಗಡಿಯವರು ಹನುಮಾನೆ ಹಾಕೊಂಡು ಪಾದಯಾತ್ರೆ ಹೋಗ್ತಾ ಇದ್ದಾರೆ, ಅದಕ್ಕೆ ನೀವು ಕೊಡಬೇಕು ಅಂತ ಹೇಳಿದ ಮುಖ್ಯವಾಗಿ ನಮ್ಮ ಪಂಚಾಯತ್ ಮತ್ತು ಅಂಬೇಡ್ಕರ್ ಮತ್ತು ಶಿವರಾಜ್ ಗೌಡರು ಸುಂದರವಾಗಿ ಮಾತಾಡಿದ್ದಾರೆ. ಈ ಭಾರತದ ಪುಣ್ಯಭೂಮಿಯಲ್ಲಿ ಸುಮಾರು 1400 ಜಾತಿಗಳಿವೆ ಎಂಬುದನ್ನು ಕೇಳ್ತಾ ಇದ್ದೀವಿ. 1400 ಜಾತಿಗಳು, 4000 ಸುಮಾರು ಭಾಷೆಗಳು ಇಂತಹ ನನ್ನ ದೇಶದಲ್ಲಿ ಇದ್ದಾರೆ. ಈ ಭವ್ಯವಾದ ಭಾರತದಲ್ಲಿ ಅನೇಕತೆಯಲ್ಲಿ ಏಕತೆಯನ್ನು ವಿವಿಧತೆಯಲ್ಲಿ ಏಕತೆಯನ್ನು ಕಾಣಿಸ್ತಕ್ಕಂಥ ದೇಶ ಯಾವುದಿದ್ರೆ ಅದು ಭಾರತ ದೇಶ. ಇಲ್ಲಿ ನಾವು ನಮ್ಮ ಸ್ವಾರ್ಥಕ್ಕಾಗಿ ಬಿಡದಾಗಿ ನಮ್ಮ ಸ್ವಾತಂತ್ರ್ಯದ ಆಲಸಿಗಳಾಗಿ ನಮ್ಮಲ್ಲಿ ಎತ್ತಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಇವತ್ತು
ಸಮಾಜಕ್ಕಿಂತ ಜನ ನಾವು ಆಡಬಾರ್ದು. ಅನೇಕ ಜನ ನಾವು ವಾಸ ಮಾಡ್ತಾ ಇದ್ದೀವಿ. ಇವತ್ತು ನಾವು ಹಿಂದೂ ಅಲ್ಲ, ನಾವು ಮುಸಲ್ಮಾನ ಅಲ್ಲ, ಇವತ್ತು ನಾವು ರೈತರು ಅಲ್ಲ,